ಲೈಫ್ ಈಸ್ ಬ್ಯೂಟಿಫುಲ್, ಲೈಫ್ ಈಸ್ ವಂಡರ್ಫುಲ್ ಅಂತಾರೆ, ಬಟ್ ಲೈಫ್ ಈಸ್ ಎ ಸ್ಟ್ರಗಲ್. ಅದೇ ಹೋಲಿಕೆಗಳು ಮಾಡೋಕ್ಕೆ ಹೋಗ್ಬಾರ್ದು. ಸಿನಿಮಾ ಬೇರೆ, ರಾಜಕೀಯ ಬೇರೆ. ಆದರೆ ಆ ಟೈಮಲ್ಲಿ ಚಾಂದಿನಿ ಬಾರ್ ಬರ್ತಾಯಿದೆ, ಅಮೌಂಟು ಯಾರೂ ಬಂದ್ ಮಾಡೋಕ್ಕಾಗಲ್ಲ. ಇದನ್ನ ನಾವು ಓಪನ್ ಆಗಿ 24x7 ಅನ್ನೋ ಥರ ಇದು ಓಪನ್ ಆಗುತ್ತೆ 21st. ನಾವು ಅದನ್ನೇ ಎಲ್ಲ ಕಡೆ ಹಾಕ್ತಿದ್ದೀವಿ, ಅದ್ದೂರಿ ಪ್ರಾರಂಭೋತ್ಸವ, ಅದ್ದೂರಿ ಪ್ರಾರಂಭೋತ್ಸವ ಅಂದ್ಬಿಟ್ಟು ಕೆಳಗಡೆ ಸಿನಿಮಾ ಆ ಸಿನಿಮಾ ಅಂತಲೂ ಕೂಡ ಹಾಕಿದ್ದೀವಿ. ಆಮೇಲೆ ತುಂಬ ಜನ ಇದು ಬಾರ್ಗಿರ್ ಅಂದ್ಕೊಂಬಿಟ್ರೆ ಕಷ್ಟ, ಬಾರೇನ ಓಪನ್ ಆಗ್ತಾ ಇರ್ಬೋದು ಅಂತ ಸಿನಿಮಾ. ಆ್ಯಕ್ಚುಲಿ ಈ ಸಿನಿಮಾಗೆ ನಮಗೆ ಈ ಟೈಟ್ಲ್ ತುಂಬ ಪ್ಲಸ್ ಪಾಯಿಂಟು. ಚಾಂದಿನಿ ಬಾರ್ ಯೂನಿವರ್ಸಲ್ಲಾಗಿ ಪ್ರತಿದಿನ ಜನ ಬಳಸ್ತಾರೆ. ಆಮೇಲೆ ಎಲ್ಲೇ ಹೋದರೂ, ಈಗ ನಾನು ಯಾವುದೋ ಒಂದು ಏರಿಯಾದಲ್ಲಿ ಮಂಜುನಾಥ್ ಬಡಾವಣೆಯಲ್ಲಿ ಹೋಗ್ತಿದ್ದೆ ಸ್ಟೇಷನರಿ ಪರ್ಚೇಸ್ ಮಾಡೋಣ ಅಂತ, ಅಲ್ಲಿ ಒಂದು ಸ್ಟೇಷನರಿಗಳಿರಲಿಲ್ಲ, ಬರೀ ಬಾರ್ಗಳೇ ಇದ್ದ. ಅವಾಗ ಶಾಕ್ ಆಗೋಯ್ತು, ಇದೇನಪ್ಪ ಈ ಸಿಟಿ ಒಳಗಡೆ ಸ್ಟೇಷನರಿಗಳಿಲ್ಲ, ಬರೀ ಬಾರ್ಗಳೇ ಇದೆ ಅಂತ. ಆ ಈ ಜನ ನೋಡೋ ಬಾರ್ಗು ಚಾಂದಿನಿ ಬಾರ್ಗು ತುಂಬ ವ್ಯತ್ಯಾಸ ಇದೆ. ಅದೇ ಬೇರೆ, ಇದೇ ಬೇರೆ. ಹುಡುಗಿ ಒಂಥರ ಈ ಪಾರ್ಲೆ ಜಿ ಬಿಸ್ಕೆಟ್ ಮೇಲಿರೋ ಮಗು ಥರ ಯಾವಾಗ ನೋಡಿದ್ರು ಮುದ್ದ ಮುದ್ದಾ ಕಾಣ್ತಾಳೆ. ಪ್ರೇಕ್ಷಕರ ಪರವಾಗಿದೆ ಸರ್, ಇದು ಸಿನಿಮಾ ನೋಡುವವರ ಪರವಾಗಿದೆ. ಇದು ಅವ್ರಿಗೆ, ಅವ್ರು ಬಾರ್ನವ್ರಿಗಾಗಲಿ, ಅವ್ರಿಗೂ ಎಲ್ಲರಿಗೂ ಎಲ್ಲರಿಗೂ ಇಂಟರ್ನೆಟ್ ಇದೆ, ಪ್ರತಿಯೊಬ್ಬರಿಗೂ ಲಿಂಕ್ ಇದೆ ಇದು. ಆಮೇಲೆ ಈ ಚಾಂದಿನಿ ಬಾರ್ ನಾನು ಡೈರೆಕ್ಷನ್ ಜೊತೆಗೆ ಒಂದು ಕ್ಯಾರೆಕ್ಟ್ರು ಆ್ಯಕ್ಟ್ ಮಾಡಿದ್ದೀನಿ. ಸಿದ್ದೇಶ್ ಬದನಾವಳ ಅಂದ್ಬಿಟ್ಟು ನಂದ ಅನ್ನೋ ಕ್ಯಾರೆಕ್ಟ್ರ್ ಮಾಡಿದ್ದಾರೆ. ಮಣಿ ಅಂದ್ಬಿಟ್ಟು ಲವ್ ಮಕ್ಕಳಲ್ಲಿ ಮಾಡಿರೋಂಥ ಮಣಿಕಾ ಅಂತ ಚಿಂಟು ಅನ್ನೋ ಕ್ಯಾರೆಕ್ಟ್ರ್ ಮಾಡಿದೆ, ನಾವು ಇಷ್ಟಲ್ಲಿ ಬಂದಿಲ್ಲ. ಸುಕೃತಿ ಪ್ರಭಾಕರ್ ಅವ್ರು ಮಾಡಿದ್ದಾರೆ. ರಶ್ಮಿ ಒಂದು ತುಂಬ ಬಹುಮುಖ್ಯ ಪಾತ್ರ, ಅವರು ಮಾಡಿದ್ದಾರೆ. ಒಂದಷ್ಟು ರಮೇಶ್ ಅಂದ್ಬಿಟ್ಟು ಒಂದು ರೈತನ ಕ್ಯಾರೆಕ್ಟ್ರ್ ಮಾಡಿದ್ದಾರೆ. ರವಿ ಶ್ರೀವಾಸ ಅಂದ್ಬಿಟ್ಟು ಒಂದು ಹಳೆ ಹುಲಿ ಅನ್ನೋ ಕ್ಯಾರೆಕ್ಟ್ರ್ ಮಾಡಿದ್ದಾರೆ. KGF ಅಲ್ಲಿ ಮಾಡಿರುವಂಥ ಸಂಪತ್ ಮೈತ್ರಿಯ ಮಾಡಿದ್ದಾರೆ. ಗುಣಶೇಖರ್ ಅವರು ಮಾಡಿದ್ದಾರೆ. ವಿಜಯ್ ಕಾರ್ತಿಕ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಪ್ರತಿಯೊಬ್ಬರದ್ದು ಇಲ್ಲಿ ಎಲ್ಲ ಪಾತ್ರಗಳು ಕೂಡ ಆ ಸಿನಿಮಾಗೆ ಅಳವಡಿಕೆಯಾಗಿದೆ. ಈ ಸಿನಿಮಾ ಒಂದು 50 ಕ್ಯಾರೆಕ್ಟರ್ಗಳು ಮಾಡಿದೆ ಸಿನಿಮಾನ. ಅದ್ರ ಜೊತೆ ಒಂದು 10 ಕ್ಯಾರೆಕ್ಟರ್ಸ್ ಇಡೀ ಸಿನಿಮಾನ ಲೀಡ್ ಮಾಡ್ತಾ ಹೋಗುತ್ತೆ. ಪ್ರತಿ 20 ನಿಮಿಷಕ್ಕೂ ಬೇರೆ ಬೇರೆ ಆಯಾಮಗಳನ್ನ ತಗೊಂಡು ಹೋಗೋದ್ರಿಂದ ಈ ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಒಂದೇ ಫ್ಲಾಟ್ ಮೇಲೆ ಹೋಗಿಲ್ಲ ಈ ಸಿನಿಮಾ. ಒಂದಷ್ಟು ವ್ಯಕ್ತಿಗಳ ಮೇಲೆ ಒಂದಷ್ಟು ಪ್ರತಿ 20 ನಿಮಿಷಕ್ಕೆ ಸಿನಿಮಾ ಚೇಂಜ್ ಆಗ್ತಾ ಹೋಗೋದ್ರಿಂದ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಆ ಸಿನಿಮಾದಲ್ಲಿ ಅವು ಇನ್ಕ್ಲೂಡ್ ಆಗಿ ಎಲ್ಲ ಹೊಸ ಥರ ಆಗಿದೆ. ತುಂಬ ಜನ ಇರ್ತಾರೆ ಫೀಲ್ಡ್ ಸಿಕ್ಕಿದ್ದಂದಮೇಲೆ ಗೇಮ್ ಆಡೋರು ಬರದೇ ಇರ್ತಾರೆ. 11th ರಿಲೀಸ್ ಆಗ್ತಿದೆ. ದಯವಿಟ್ಟು ನಿಮ್ಮ ಕುಟುಂಬ ಸಮೇತವಾಗಿ ನೀವು ಈ ಸಿನಿಮಾನ ನೋಡ್ಬೋದು. ಮೀಡಿಯಾದವರು ಬರ್ತಾರೆ, ನೀವು ಬನ್ನಿ, ನಿಮ್ಮವ್ರನ್ನ ಕರೆತನ್ನಿ. ನಮಸ್ತೆ. ಆ ಹುಡುಗಿಲ ಅದು ಯಾರು ನೋಡ್ಲೋ ಮಾಡ್ತಿದ್ದೆ? ಬಡ್ಡಿ ಕುಸೆ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಕ್ಕಲ್ಲ, ಎಲ್ಲ ನೋಡಲೇಬೇಕು ಅಂತ ಲವ್ ಮಾಡ್ತಿದ್ದೀನಿ.